ಸೊ ಹಂಗೆ ನೋಡ್ತಾ ಇರ್ರಿ, ಫಾರಿನರ್ಸ್ ಅಜ್ಜಿದಿರು ಸೈಕಲ್ ಹೊಡಿತಾ ಇರೋದು. ಅಜ್ಜ ಅಜ್ಜಿ ನೋಡಿ, ಇವರು ಅಜ್ಜ, ಇವರು ಅಜ್ಜಿ, ಅವ್ರಿಗೆ ಆಲ್ಮೋಸ್ಟ್ 50 ಏಜ್ ಆಗಿದೆ ಇಬ್ರಿಗೂ. ಹೆಂಗ್ ನನಗೆ ಕ್ಯೂರಿಯಾಸಿಟಿ ತಡ್ಕೊಳಕಾಗ್ದಂಗೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಅವ್ರದು ಅಷ್ಟು ಏಜ್ ಆಗಿದ್ರು ಆರಾಮಾಗಿ ಸೈಕಲ್ ಹೊಡ್ಕೊಂಡು. ಬಟ್ ಕಂಟ್ರಿ ಬೇರೆ ಇರ್ಬೋದು, ಬಟ್ ಇಲ್ಲಿ ಬಂದ್ಬಿಟ್ಟು ಅವರು ಏನೋ ಒಂಥರ ಅವರು ಫೀಲ್ ಮಾಡ್ತಾ ಇದ್ದಾರಲ್ಲ ನೇಚರು ವೆದರು. ಹಾಂ, ಸಖತ್ ಇಷ್ಟ ಆಯಿತು ನೋಡಿ ಪಾಪ. ಇದು ಏನಂದ್ರೆ ಪೇರ್ ಕಪಲ್ಸ್ ಚೆನ್ನಾಗಿತ್ತು ನೋಡಿದ್ರೆ. ಫಾರಿನಿಂದನೇ ಸೈಕಲ್ ಹೊಡ್ಕೊ ಬಂದ್ಬಿಟ್ರ ಅಂತ, ಇಲ್ಲ ಗೋವಾಯಿಂದ ಸೈಕಲ್ ಹೊಡ್ಕೊ ಬಂದಿರ್ಬೇಕು ನನ್ನ ಪ್ರಕಾರ. ಯಾಕೆಂದ್ರೆ ಗೋವಾ ಇಲ್ಲಿಂದ 130 ಕಿಲೋಮೀಟರ್ ಇದೆ. 130 ಕಿಲೋಮೀಟರ್ ಇಂದ ಅಂದ್ರೆ ಅವರೆಲ್ಲ ಲಗೇಜ್ ಎಲ್ಲ ಹಿಂಗ್ ತುಂಬಿಕೊಂಡಿದ್ದಾರೆ ಅಂದ್ರೆ ಸೇಮ್ ಟ್ರಿಪ್ ಹೊಡೆಯೋ ತರಾನೆ ಬೈಕರ್ಸ್ ಎಲ್ಲ ಯಾವ ತರ ಪ್ಯಾಕ್ ಮಾಡ್ಕೊಂತಾರ ಆತರ ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದ್ ನೋಡಿದ್ರೆ ಇವರು ಗೋವಾಯಿಂದ ಅಂದ್ರೆ ಫಾರಿನಿಂದ ಗೋವಾಗ್ ಬಂದು ಅಲ್ಲಿ ಉಳ್ಕೊಂಡಿದ್ದು ಹೋಮ್ ಸ್ಟೇ ಏನಾರ ಮಾಡ್ಕೊಂಡಿದ್ದು. ಸೊ ಅಲ್ಲಿಂದ ಸೈಕಲ್ ಹೊಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅನ್ಸುತ್ತೆ. ಪುನಃ ಇಲ್ಲೆಲ್ಲ ಏನೇನ್ ಪ್ರೋಗ್ರಾಮ್ ಇದಾವ ಗೊತ್ತಿಲ್ಲ ಅವ್ರದ್ದು. ಸೊ ಒಂಥರ ಚೆನ್ನಾಗಿತ್ತು ನೋಡಿ. ಇದೇ ಜೀಪು ಇವಾಗ ಲೋಡ್ ಮಾಡ್ಬೇಕಾಗಿರೋದು, ಒಳಗಡೆ ಹೋಗ್ಬೇಕು, ಆ ಕಡೆ ಹೋಗಕ್ ಆಯ್ತಿರ್ಲಿಲ್ಲ. ಸೊ ಇವಾಗ ಈ ಕಡೆಯಿಂದ ಮುಂದೆ ಹೋಗ್ಬೇಕು ಇಲ್ಲಿಂದ. ಇದೇ ಕುಮಟಾ ಪೊಲೀಸ್ ಸ್ಟೇಷನ್, ಬನ್ನಿ ಮುಂದೆ ಹೋಗಿ ಲೋಡ್ ಮಾಡುವ. ಇಲ್ಲಿಂದ ಹೋಗಿ ರೈಡ್ ತಗೊಂಡು ಒಳಗಡೆ ಕಾಂಪೌಂಡ್ ಇಂದ ಒಳಗಡೆ ಬರ್ಬೇಕು. ಕಸ್ಟಮರ್ ಬರೋದ್ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಟಿಫನ್ ಮಾಡ್ಕೊಳೋಣ ಅಂತ ಇಲ್ಲೊಂದು ಹೋಟೆಲ್ ಬಂದಿದ್ದೆ. ಸಖತ್ತಾಗಿತ್ತು ಗುರು, ದೋಸೆ ಮಾತ್ರ ಅಲ್ಲೇ ಫ್ರೆಶ್ ಆಗಿ ಬಿಸಿ ಆಗಿ ಹಾಕೊಡ್ತಾ ಇದ್ರು. ಮತ್ತೆ ಆ ಚಟ್ನಿ ಕಾಂಬಿನೇಷನ್ ಅಂತೂ ಇನ್ನೂ ಅಳ್ಟೆ. ಸಾಂಬಾರ್ ಅಂತೂ ನಾನು ಖಾಲಿ ಮಾಡ್ಲಿಲ್ಲ ಆಲ್ಮೋಸ್ಟ್, ಚಟ್ನಿ ಮಾತ್ರ ಪಾಪ ಅವರೇ ಬೇಜಾರಾಗೋದು. ಮತ್ತೆ ಈ ಟೀ ಕಪ್ ನೋಡಿ, ಎಲ್ಲ ಉಡುಪಿ ಮಂಗಳೂರು ಸೈಡ್ ಎಲ್ಲ ಸೇಮ್ ಆರಿಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟೆ ಸಪ್ರೇಟ್ ಆಗೋ ತರ ಕಪ್ ಕೊಡ್ತಾರೆ. ನಾವೆಲ್ಲೂ ನೋಡಕ್ ಚಾನ್ಸ್ ಇಲ್ಲ ಈ ತರ, ನಾನ್ ನೋಡಿಲ್ಲ. ಸೊ ಇದು ಬಂದು ಲಾರಿ, ಏನ್ ಕಾರಿ ಗುದ್ದಿರೋ ಲಾರಿ. ಸೊ ಲಾರಿಗೆ ನೋಡಿ ಇಷ್ಟ ಡ್ಯಾಮೇಜ್ ಆಗಿರೋದು ಡೀಸೆಲ್ ಟ್ಯಾಂಕ್ ಮಾತ್ರ. ಮತ್ತೆ ಇವ್ರದ್ದು ತಪ್ಪು ಅಂತ ಅವ್ರು ಹೇಳ್ತಾ ಇರೋದು. ಕಾರ್ನ ನೋಡೋಣ ಬನ್ನಿ ಯಾವತರ ಇದೆ ಅಂತ. ಸೊ ನೋಡಿ ಇದು ಕಾರ್ ಆಗಿರೋ ವ್ಯವಸ್ಥೆ. ಇವ್ರಾಗ ಇವ್ರು ಹೋಗೋರಿದಾರ ಇಲ್ಲ ಅವನಾಗ ಬಂದು ತಿರುಗಿಸಿರೋದ ಗೊತ್ತಿಲ್ಲ. ಬಟ್ ಇವ್ರು ಹೇಳೋ ಪ್ರಕಾರ ಲಾರಿ ಅವರು ಲೆಫ್ಟ್ ಇಂದ ಸಡನ್ ಯು ಟರ್ನ್ ಮಾಡಿದ್ದು ರೈಟಿಗೆ ಅಂತ ಹೇಳ್ತಾರೆ. ಬಟ್ ಗಾಡಿ ಆಗಿರೋ ಅವ್ಯವಸ್ಥೆ ನೋಡಿದ್ರೆ ಒಳಗಡೆ ಇರೋರ್ಗಂತೂ ಏನೂ ಆಗಿಲ್ಲ ಗುರು. ಇಬ್ರು ಸೇಫ್ ಆಗಿದ್ದಾರೆ ಪಾಪ, ವೈಫು ಮತ್ತೆ ಅವರು ಹಸ್ಬೆಂಡ್ ಇಬ್ರು ಇದ್ರು. ಸೊ ಅವ್ರಿಗೇನು ಆಗಿಲ್ಲ ಅಂತೆ ನೋಡಿ. ಆ ತರ ಏರ್ ಬ್ಯಾಗ್ ಎಲ್ಲ ಓಪನ್ ಆಗ್ಬಿಟ್ಟಿದೆ. ಆಮೇಲೆ ಕ್ರೇನ್ ಇಂದ ಏನ್ ಗಾಡಿನ ತಗೊಂಡ್ರು ಆಕ್ಸಿಡೆಂಟ್ ಪ್ಲೇಸ್ ಇಂದ ಉಜ್ಜಿಬಿಟ್ಟು ನಿಲ್ಸ್ಬಿಟ್ಟವ್ರೆ ಪಕ್ಕದಲ್ಲಿ ಇನ್ನೊಂದು ಕಂಟೈನರ್ ಗಾಡಿಗೆ. ಸೊ ಅದು ಇನ್ನೂ ಡ್ಯಾಮೇಜ್ ಆಗಿದೆ. ರೈಟ್ ಸೈಡ್ ಅಲ್ಲಿ ಏನಾಗಿರ್ಲಿಲ್ಲ ಡ್ಯಾಮೇಜು. ಸೊ ಅಲ್ಲಿ ಉಜ್ಜಿ ನಿಲ್ಸ್ಬಿಟ್ಟು ಇನ್ನೂ ಡಬಲ್ ಮಾಡ್ಬಿಟ್ಟಿದ್ದಾರೆ. ಸದ್ಯಕ್ಕೆ ಕಾರಿರುವ ಪರಿಸ್ಥಿತಿ. ಸೊ ಕಸ್ಟಮರ್ ಬಂದು ಊಟಕ್ಕೋಣ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಹೋಟೆಲ್ಗೆ. ಅವ್ರು ಗೊತ್ತಿರೋ ಹೋಟೆಲ್ ಅಂತೆ. ನಿನ್ನೆ ಕೂಡ ಇವರು ಅದೇ ಹೋಟೆಲ್ ಅಲ್ಲಿ ಹೋಗಿ ಊಟ ಮಾಡಿದ್ದಾರೆ. ಸೊ ಇವತ್ತು ನನ್ನ ಅವ್ರ ಕಾರಲ್ಲೇ ಕರ್ಕೊಂಡು ಹೋಗಿದ್ರು. ಊಟ ಮಾತ್ರ ಸಖತ್ತಾಗಿತ್ತು ನೋಡಿ. ಒಂದು 3 ಮೀನುಟ ತಗೊಂಡ್ವು, ಅದರಲ್ಲಿ ಅವರು ಏನ್ ಬೇಕು ಅವರು ತಗೊಂಡ್ರು. ಊಟ ಮಾತ್ರ ಸೂಪರ್ ಆಗಿತ್ತು. ನಿನ್ನೆ ಬಂದಿದ್ ಕ್ರೇನೆ ಇವತ್ತು ಇಲ್ಲಿ ಬಂದು ಇದು ಲಿಫ್ಟ್ ಮಾಡ್ತಾ ಇರೋದು. ಹಿಂದಕ್ ಬರ್ಬೇಕಾ? ಅದು ಫ್ರಂಟ್ ಆ ಕಡೆ ಮುಂದೆ ಬಿಡ್ಬೇಕಾಯ್ತು. ಹಿಂಗೆ ಹಾಕ್ತೀರಾ? ಈ ಕ್ರೈನ್ ಅವ್ರು ಹೆಂಗೆ ಅಂದ್ರೆ ಸುಮ್ನೆ ಎತ್ತಿಕೊಳ್ಳೋದಂತೆ. ನಾವು ಗಾಡಿನ ಹೆಂಗ್ ಬೇಕು ಅಂದ್ರೆ ರಿವರ್ಸ್ ಬಿಟ್ಕೋಬೇಕು.
ಕ್ರಾಸ್ ಮಾಡಿ ಕ್ರಾಸ್ ಸ್ಟ್ರೈಟ್ ಮಾಡಿ ಅದು ಸ್ಟ್ರೈಟ್ ಮಾಡಿ ಜೋರ್ ಆಗ್ಬೋದಲ್ವಾ ಜೋರ್ ಸರಿ ಮಾಡಿ ಇಟ್ಕೊಡು ಇಲ್ಲ ನೋಡಿ ಅವ್ರ ಏನ್ ತಲೆ ತಿಂತವ್ರು ನನಗೆ ಡ್ಯಾಮೇಜ್ ಮಾಡ್ಕೊ ಗಾಡಿ ಬರ್ಬೇಕಾದ್ರೆ ಡ್ಯಾಮೇಜ್ ಆಗಿದ್ದು ನಾ ಏನ್ ಮಾಡಕ್ಕಿದ್ದು ಈ ಗಾಡಿಯಲ್ಲಿ ಸ್ವಲ್ಪ ಅಚ್ಚರಿಸಿರ್ತಾಗ್ತದೆ ಎಂತ ಮಾಡ್ಕೊಂತಾರೆ ಎಷ್ಟು ಗಿರಿಗಿರಿ ಮಾಡ ಗೊತ್ತಿದ್ರೆ ಸಿಕ್ಕಾಪಟ್ಟಿ ಗಿರಿಗಿರಿ ಕಟ್ ಕೊಟ್ಬಿಟ್ಟು ಬ್ರೇಕ್ ಕೊಡ್ ನೋಡಿ ಬ್ರೇಕ್ ಕೊಡ್ ನೋಡಿ ಅಂತ ಹಿಂಸೆ ಕೊಡ್ತಾರೆ ಬ್ರೇಕ್ ಕೊಡಿ ಯಾರಿಗೂ ಬಿಡಲ್ಲ ಇವರು ಖುಷಿನಾ ಬ್ರೇಕ್ ಕೊಡೆಯವರೆಗೂ ಬಿಡಲೇ ಇಲ್ಲ ಗಾಡಿ ಸ್ಟಾರ್ಟ್ ಮಾಡಿ ಬ್ರೇಕ್ ಕೊಡ್ಸೇ ಬಿಟ್ಟಿಗೆ ಹಂಗಲ್ಲ ಅವ್ರು ಹಾಕೊಂಡಿದ್ರಲ್ಲ ಯಾವ ತರ ಇದೆ ಮುಂದೆ ಹಿಂದೆ ಜರುಗ್ತದ ಅಂತ ನೋಡೋದು ಖುಷಿ ರೋಡೆಲ್ಲ ಆಯ್ತು ಹೊಡೋದೇ ಇಲ್ಲ ಕುಮಟಾ ಹತ್ರ ಬಿಡ್ಬೇಕಾದ್ರೆ 6000 ಡೀಸೆಲ್ ಹಾಕಿಸ್ತಾ ಇದ್ದೀನಿ ಸಾಕು ಅನ್ಸುತ್ತೆ ನೋಡೋಣ ಬೇಕಂದ್ರೆ ಸಿಟಿ ಒಳಗಡೆ ಹೋಗ್ಬೇಕಾದ್ರೆ ಎಕ್ಸ್ಟ್ರಾ ಹಾಕ್ಸ್ಕೊಳ್ಳೋಣ ಬೇಕಂದ್ರೆ ಇನ್ನು ಅಡ್ವಾನ್ಸ್ ಏನು ಹಾಕಿಲ್ಲ ಹಾಸ್ಕೊಂಡು ಹೋಗ್ಬೇಕು ಡೀಸೆಲ್ ಎಲ್ಲ ಹಾಸ್ಕೊಂಡಿದ್ದು ಆಯ್ತು ನಾನು ಉಡುಪಿ ಕಡೆ ಮಾಮೂಲಿ ಚಾರ್ಮಡಿ ಕಡೆಯಿಂದ ಹೋಗೋಣ ಉಡುಪಿ ಕಾರ್ಕಳ ಕಡೆಯಿಂದ ಅಂತ ನೋಡಿದೆ ಬಟ್ ಅಲ್ಲಿಂದ ಲಾಂಗ್ ಆಗುತ್ತೆ ಸೊ ಇವಾಗ ನಾನು ಈ ಕಡೆಯಿಂದ ಹೋಗಕ್ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲಿಂದ ಸೊರಬ ಸಿದ್ದಾಪುರ ಸೊ ಹಿರೇಕೆರೂರು ಬೆಂಗಳೂರು ಅಲ್ಲಿಂದ ತುಮಕೂರು ಬೆಂಗಳೂರು ಈ ತರ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ 490 ಕಿಲೋಮೀಟರ್ ಟೋಟಲ್ ಇದೆ ಸೊ ಇವಾಗ ಆಲ್ರೆಡಿ ಡೀಸೆಲ್ ಎಲ್ಲ ಹಾಕ್ಸ್ಕೊಂಡಿದ್ದೀನಿ ಎಲ್ಲೂ ಡೀಸೆಲ್ ಹಾಕೋ ಅವಶ್ಯಕತೆ ಇಲ್ಲ ಅಲ್ಲಿ ಒಂದು ಚಿಕ್ಕ ರೋಡ್ಗಳಿದಾವೆ ಅಲ್ಲೊಂದು ಸ್ವಲ್ಪ ಹೋಗಕ್ ಭಯ ಅಷ್ಟೇ ಸೊ ಇನ್ನೇನು ಎಲ್ಲ ಮುಗೀತು ಹೊರಡೋಣ ಬನ್ನಿ ಮುಂದೆ ಏನೇನು ಹೆಂಗೆ ಎಲ್ಲ ರೋಡೆಲ್ಲ ನೋಡ್ಕೊಂಡು ಹೋಗೋಣ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಲೆಟ್ಸ್ ಗೋ ಇವಾಗ ಬಂದಿದ್ದ ಘಾಟು ಏನು ಕುಮಟಾ ಸಿದ್ದಾಪುರ ಘಾಟು ಭಯಂಕರವಾಗಿತ್ತು ಘಾಟ್ ಮಾತ್ರ ಜಾಸ್ತಿ ಏನು ಇರಲಿಲ್ಲ ಘಾಟು ಬಟ್ ಕಮ್ಮಿನೇ ಇದ್ದಿದ್ದು ಚಿಕ್ಕದು ಆ ಗುಂಬೆಗಿಂತ ಚಿಕ್ಕ ರೋಡು ನಮ್ ಚಾರ್ಮಡಿಗಿಂತ ಚಿಕ್ಕ ರೋಡು ಆಪೋಸಿಟ್ ಗಾಡಿ ಬಂದ್ರೆ ನನ್ ಗಾಡಿನೂ ಫುಟ್ಪಾತ್ ಗಿಳಿಬೇಕು ಆ ಗಾಡಿನೂ ಫುಟ್ಪಾತ್ ಗಿಳಿಬೇಕು ಸೊ ಅಷ್ಟು ಚಿಕ್ಕ ರೋಡು ನನ್ ಅಂಟು ಇಂತ ಹೊಟ್ಟೆ ಜಾಸ್ತಿ ಅಪ್ಪು ಇರ್ಲಿಲ್ಲ ಅಪ್ಪು ಅಂದ್ರೆ ಜಾಸ್ತಿ ದೂರ ಇರ್ಲಿಲ್ಲ ಸ್ವಲ್ಪನೇ ಅಮ್ಮ ಬಂದು ಒಂದು 6-7 ಕಿಲೋಮೀಟರ್ ಇತ್ತೇನೆ ಹಂಸು ಇದು ಅಪ್ಪಿದ್ದು ಸೊ ದಾಟ್ಕೊಂಡು ಬಂದೆ ಅವ್ರನ್ನ ಅಪ್ಪ ಮಾತ್ರ ಎಬ್ಬಿ ಹಿಂಗಿತ್ತು ಟರ್ನಿಂಗ್ ಎಲ್ಲ ಜಾಸ್ತಿ ದೊಡ್ಡ ದೊಡ್ಡ ಟರ್ನಿಂಗ್ ಇತ್ತು ಆಪೋಸಿಟ್ ಗಾಡಿ ಬಂದಿದ್ರೆ ಸ್ವಲ್ಪ ತೊಂದರೆ ಆಗಿರೋದು ಯಾವ್ದು ಗಾಡಿ ಗಾಡಿಗಳೇ ಓಡಾಟ ಇಲ್ಲ ಇಲ್ಲಿ ಆಲ್ಮೋಸ್ಟ್ KSRTC ಒಂದೇ ಬಂದಿದ್ದಲ್ಲಿ ಅದ್ ಬಿಟ್ರೆ ಮಾಮೂಲಿ ಬಸ್ ಗಳೇನಾರ ಬಂದ್ಬಿಟ್ರೆ ಅಲ್ಲಿ ಬಂಪರ್ನೆಲ್ಲ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕಾಯ್ತದೆ ಕೆಳಗಡೆ ಟಚ್ ಆಗುವಂತ ಯಾವ ಗಾಡಿ ಬಂದ್ರು ಅಲ್ಲಿ ಬಂಪರ್ನ ಕೈಯಲ್ಲಿ ಹಿಡ್ಕೊಂಡೆ ಹೋಗ್ಬೇಕು ಬಂಪರ್ ಟಚ್ ಆಗಿ ಆಗುತ್ತೆ ಅಲ್ಲಿ ಸೊ ಆತರ ಇದೆ ಅಂದ್ರೆ ಇಳಿಬೇಕಾರೆ ಹತ್ ಬೇಕಾರೆ ಏನೂ ಆಗಲ್ಲ ಇಳಿಬೇಕಾರೆ ನಾವು ಏನಾರ ಇಳಿಸ್ರೆ ನಮ್ ಗಾಡಿನ ಟಚ್ ಆಯ್ತದೆ ಅಷ್ಟು ಡೌನ್ ಐತೆ ಸೊ ಇಲ್ಲಿಗೆ ಇಲ್ಲಿಂದ ಚೆನ್ನಾಗಿರೋ ರೋಡ್ ಇದೆ ಊರ ಹೆಸರು ಕೂಡ ಇದೆ ಬಿಳೇಗೌಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಳೇಗೌಡನ ಬಳೆಗೌಡನ ಬಿಳೇಗೌಡ ಅಂತ ಆ ಕಡೆಯಿಂದ ಬರ್ತಾ ಹಿರೇಕೆರೂರು ಬಿಟ್ ಮುಂದೆ ಬಂದ್ರೆ ಫಸ್ಟ್ ಸಿಗೋ ಟೋಲ್ ಇದು ನನ್ನ ಹತ್ರ ಕ್ಯಾಶ್ ಕಮ್ಮಿ ಇದೆ ಇಲ್ಲಿ ನಾ ಹೆವಿ ವೆಹಿಕಲ್ ಕೇಳ್ದಂಗೆ 70 ರೂಪಾಯಿ ಕೇಳ್ದ 825 ಟೈರ್ ನೋಡಿದಾನೆ ನೋಡ ಕೂಡ 70 ರೂಪಾಯಿ ಕೇಳ್ದ ದಡ್ರು ಕೊಟ್ಟೊಂಡ ಬರ್ತಾರೆ ಅಂತ ಹೇಳ್ಬಿಟ್ಟು ಸೊ ನಾನು LCV ಲೈಟ್ ವೆಹಿಕಲ್ ಅಂತ ಹೇಳ್ದೆ
ಅದಾದ್ಮ ಮತ್ತೆ ಟೈರ್ ನೋಡಿ ಅಣ್ಣ ಏಯ್ 35 ರೂಪೀಸ್ ಕೊಡಿ ಅಣ್ಣ 35 ರೂಪಾಯಿ ಕೊಡಿ ಅಂತಾನೆ ಎನ್ಸಿಬಿಗೆ 35 ರೂಪಾಯಿ ಸೊ ಲಾರಿ ಇದಕ್ಕೇನೆ 70 ರೂಪಾಯಿ ತಂತಾರೆ ಡಬಲ್ ಟೋಲ್ ಎಲ್ ಸಿಬಿಗೆ ಸಿಂಗಲ್ ಅಂದ್ರೆ 35 ರೂಪೀಸ್ ತಂತಾರೆ ಈ ವೆಹಿಕಲ್ಗೆ ಡಬಲ್ 70 ರೂಪಾಯಿ ತಗೊಂತಾರೆ ನನ್ನ ಗಾಡಿಗೆ ಇವಾಗ 35 ರೂಪಾಯಿ ತಗೊಂಡ್ರು ಬಿಟ್ರು ಫಾಸ್ಟ್ ಆಗಿ ಇಲ್ಲಂತೆ ಫಾಸ್ಟ್ ಆಗಿ ಅಂತ ಇಕ್ಕಿದ ಗೊತ್ತಿಲ್ಲ ಇನ್ನು ಮುಂದೆ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಹಿರಿಯೂರು ಶಿರಾ ತುಮಕೂರು ಬೆಂಗಳೂರು ಯಾವಾಗ ಹೋಗೋರು ರೀಚ್ ಆಗೋದು ಆಲ್ಮೋಸ್ಟ್ 170 ಕಿಲೋಮೀಟರ್ ಬಂದಿದ್ದೀವಿ ಇನ್ನೂ ಹೋಗೋದಿದೆ ಇನ್ನು 200 ಕಿಲೋಮೀಟರ್ ಹೋಗೋದಿದೆ 220 ಕಿಲೋಮೀಟರ್ ಹೋಗ್ಬೇಕಿನ್ನ ನೋಡೋಣ ಬನ್ನಿ ಹೊಡಿತೀನಿ ಅಂದ್ರು ಬೆಳಿಗ್ಗೆ 3 ಗಂಟೆ ಸಹ ಆರಾಮಾಗಿ ಹೊಡಿಬೋದು ಸೊ ಎಲ್ಲಾರ ಸೈಡ್ ಆಗಿ ಮಲ್ಕೊಂಡಿದ್ದು ರೆಸ್ಟ್ ಮಾಡ್ಕೊಂಡೆ ಹೋಗೋಣ ನಿದ್ದೆ ಹಂಗೆ ಬರ್ತಾ ಇಲ್ಲ ಯಾಕೆಂದ್ರೆ ನಿನ್ನೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಿದ್ದೆ ಏನಿಲ್ಲ ನೋಡ್ಕೊಂಡು ಹೋಗೋಣ ನಿಧಾನಿ ಮೈಲೇಜ್ ಆರ ಕುಂಡಿಸ್ಕೊಂಡು ಹೋಗೋಣ ನಿಧಾನಿ ನೋಡಿ ಆ ಪೊಲೀಸ್ ಅವರು ಈ ಕುರಿ ಇಲ್ಲೊಂದು ಮುಂದೆ ಕುರಿ ತುಂಬಿಕೊಂಡ್ರೆ ಗಾಡಿ ಹೋಗ್ತಾ ಇದೆ ಸೊ ಆ ಗಾಡಿ ನಿಡಿಯಕ್ಕೆ ಸುಮಾರು ದೂರ ಫಾಲೋ ಮಾಡ್ಕೊ ಬಂದಿಡ್ದಿದ್ದಾರೆ ಸುಮಾರು ದಿನ ನನ್ಗೆ ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ ಫಾಲೋ ಮಾಡ್ಕೊ ಬಂದಿಡ್ದಿರೋ ಗಾಡಿ ಇದು ನನ್ ಮುಂದೆನೆ ಹೋದ್ರು ಅವರು ನನ್ ಯಾರು ನನ್ನ ಗಾಡಿ ಹಿಡಿಬೋದು ನನ್ನ ಫ್ರೆಂಡ್ ಬಂದಾಗ ನನ್ಗೆ ಅನ್ಸನ್ಸುತ್ತೆ ನನಗೆ ನನ್ನ ಗಾಡಿ ಹಿಡಿಬೋದಾ ಅಂತ ಅನ್ಕೊಂಡೆ ಇಲ್ಲ ನನ್ನ ಗಾಡಿ ಹಿಡ್ದಿಲ್ಲ ನೆಕ್ಸ್ಟ್ ಮುಂದೆ ಹೋದೆ ಅಲ್ಲಿ ರೈಟ್ ಸೈಡಲ್ಲಿ ಒಂದು 12 ಇಲ್ಲ 41 ಲೆಫ್ಟ್ ಸೈಡ್ ಟೈರ್ ಹೊಡೆದಾಗ ನಿಂತಿತ್ತು ಆ ಗಾಡಿಗೆ ಇರ್ಬೋದು ಅನ್ಕೊಂಡೆ ಸೊ ಆ ಗಾಡಿನೂ ಇಲ್ಲ ಅಲ್ಲಿ ನಾನು ಹೋದೆ ಮತ್ತೆ ಅಲ್ಲಿ ಎಲ್ಲಿ ಇಲ್ಲ ಅವ್ರ ಪೊಲೀಸವ್ರು ಇಲ್ಲ ಬಟ್ ಅಲ್ಲಿಂದ ನಾನು ಥಿಂಕ್ ಮಾಡೋದು ಬಿಟ್ಬಿಟ್ಟೆ ಇವ್ರು ಕಾಣೋದು ಬಿಟ್ಬಿಟ್ರು ನಾನು ಥಿಂಕ್ ಮಾಡೋದು ಬಿಟ್ಬಿಟ್ಟೆ ಸರಿ ಆಯ್ತು ಅಂತ ಬಿಟ್ಬಿಟ್ಟೆ ಬಂದು ಇಲ್ಲಿ ನೋಡಿದ್ರೆ ಇವಾಗ ಈ ಕುರಿ ಗಾಡಿ ಅಡ್ಡ ಹಾಕ್ಬಿಟ್ಟು ಅವ್ರ ಹತ್ರ ಕಾಸು ಇಸ್ಕೊಂಡು ಲಂಚ ಇಸ್ಕೊಂಡು ಗಾಡಿನ ಬಿಟ್ಟು ಕಳಿಸ್ತಾ ಇದಾರೆ ಇವಾಗ ಜಸ್ಟ್ ಮೂವ್ ಆಗಿದೆ ಅದು ಗಾಡಿ ನನ್ನ ಕಣ್ಣು ಮುಂದೆ ಮೂವ್ ಆಗಿದ್ದು ಗಾಡಿ ಅದು ಏನು ಥಿಂಕಿಂಗ್ ಮಾಡ್ತಾರೆ ಮುಂದೆ ಒಂದು ಗಾಡಿ ಬೇರೆ ಟೈರ್ ಹೊಡೆದೋಗಿ ನಿಂತಿದೆ ಪಂಚರ್ ಆಗಿದೆಯಾ ಟೈರ್ ಹೊಡೆದೋಗಿದೆಯಾ ಗೊತ್ತಿಲ್ಲ ಅವರು ಪಂಚರ್ ಆಗಿರಬೇಕು ತುಂಬ ಕಷ್ಟ ಇದೆ ಡ್ರೈವಿಂಗ್ ಲೈಫ್ ಅದರಲ್ಲಿ ಇವರು ಈ ಥರ ಎಲ್ಲ ಕಿತ್ಕೊಂಡು ಕಿತ್ಕೊಂಡು ತಿಂದರೆ ಎಲ್ಲಿಗೂ ಜೀವನ ಮಾಡೋದು ಕಷ್ಟ ಇದೆ ಇಷ್ಟೊತ್ತು ಊಟಕ್ಕೆ ಹೋಗಿ ಮುಂಚೆ ಚೆನ್ನಾಗೆ ಓಡ್ತಾ ಇತ್ತು ಗಾಡಿ ಇವಾಗ ಏನಾಯ್ತು ಅಂತಾನೆ ಗೊತ್ತಿಲ್ಲ ಸೆಕೆಂಡ್ ಗಿಯರ್ ಥರ್ಡ್ ಗಿಯರ್ ಹಾಕಿದ್ರೆ ನೋಡಿ ಈ ಥರ ಜರ್ಕ್ 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 ಹೊಡಿತಾ ಇತ್ತು ಹಿಂಗೆ ರೈಸ್ ಆಯ್ತಲ್ಲ ಎಕ್ಸ್ಲೇಟ್ರು ಆಮೇಲೆ ಫೋರ್ತ್ ಗಿಯರ್ಗೆ ಏನಾದ್ರು ಶಿಫ್ಟ್ ಮಾಡೋ ಅಂದರೆ ಗಾಡಿನೇ ಆಫ್ ಆಗೋಗುತ್ತೆ ಅದೇನು ಅವಾಗಿಂದ ಚೆಕ್ ಇಂಜಿನ್ ಮಾತ್ರ ಆಫೇ ಆಗಿಲ್ಲ ಹಂಗೆ ತೋರಿಸ್ತೈತೆ ನೋಡಿ ಹಿಂಗೆ ಜರ್ಕ್ ಜರ್ಕ್ ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂಗೆ ಜರ್ಕ್ ಹೊಡಿತೈತೆ ಫುಲ್ ಎಸ್ಲೇಟ್ ರೈಸ್ ಮಾಡೇ ಇಟ್ಕೊಂಡಿದ್ದೀನಿ ಆದ್ರೆ ಹಿಂಗೆ ಜರ್ಕ್ ಹೊಡಿತೈತೆ ಅಪ್ಪಲ್ಲು ಅಷ್ಟೇ ನೋಡಿ ಇದು ಅಪ್ಪು ಇವಾಗ ನೋಡಿ ಈ ಥರ ಜರ್ಕ್ ಹೊಡಿತೀನಿ ಹಿಂದೆ ಮುಂದಕ್ಕೆನೆ ಸುಮಾರು ದೂರ ಹಿಂಗೆ ಬಂದಿದ್ದೀನಿ ಅಲ್ಲಿ ಹಿರಿಯೂರ ಹತ್ರ ಹಿಂದೆ ಒಂದು ಟಾಟಾ ಶೋರೂಮ್ ಇತ್ತು ನಾನು ನೋಡಿಲ್ಲ ಇವಾಗ ಮುಂದಕ್ಕೆ ಬಂದಾದ್ಮೇಲೆ ನೋಡ್ತಾ ಇದ್ದೀನಿ ಮ್ಯಾಪಲ್ಲಿ ಮುಂದೆ ತುಮಕೂರಲ್ಲಿದೆ ತುಮಕೂರ್ವರೆಗೂ ಇದು ಹೋಗಲ್ಲ ಶಿರಾ ಹತ್ರ ಯಾವುದು ಗೊತ್ತಿಲ್ಲ ನೋಡ್ಬೇಕು ಆದರೆ ಹೋಗ್ತೀನಿಲ್ಲ ಅಲ್ಲೆಲ್ಲರೂ ಸೈಡ್ಗೆ ಹಾಕ್ಬಿಟ್ಟು ಮಲ್ಕೊಂಡಿದ್ರು ಬೆಳಿಗ್ಗೆ ಕಂಪ್ಲೇಂಟ್ ಮಾಡಿಬಿಟ್ಟು ಏನಾಗಿದೆಯಾ ನೋಡ್ಬೇಕು ಸರ್ ಅವ್ರಿಗೆ ಫೋನ್ ಮಾಡಿ ನಾಳೆ ಬೇರೆ ರಜಾ ಶಿವರಾತ್ರಿ ವರ್ಕವ್ರು ಇರ್ತಾರೋ ಇಲ್ವೋ ಅದು ಗೊತ್ತಿಲ್ಲ ಗಾಡಿ ಕೊನೆಗೂ ಸರಿ ಹೋಗ್ಲಿಲ್ಲ ಆ ಚಾಕ್ಲೇಟ್ ಜೊತೆ ಇನ್ನೂ ಒಂದು ಚಾಕ್ಲೇಟ್ ಬಂದ್ಬಿಟ್ಟೈತೆ ಎಕ್ಸ್ಟ್ರಾ ನೋಡಿ ಆ ಚಾಕ್ಲೇಟ್ ಬಂದೈತೆ ಇವಾಗ ಅದನ್ನ ಹೋಗಿಸ್ಬೇಕು ಅದು ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗುತ್ತೆ ಬಟ್ ಇದು ಹೋಗಲ್ಲ ಅದು ಡೌಟು ನೋಡೋಣ ಎಲ್ಲ ಬೆಳಿಗ್ಗೆ ಇಲ್ಲ ನೈರೋ ಪೆಟ್ರೋಲ್ ಬಂಕ್ ಹತ್ರ ಹಾಕ್ಬಿಟ್ಟು ಸರಿ ಡಿಟ್ಸ್ HP ಪೆಟ್ರೋಲ್ ಬಂಕ್ ಹತ್ರ ಗಾಡಿ ಹಾಕಿದ್ದೀನಿ ಇಲ್ಲ ಮಲ್ಕೊಂತೀನಿ ಬೆಳಿಗ್ಗೆ ಎದ್ಬಿಟ್ಟು ಕಂಪ್ಲೇಂಟ್ ಮಾಡಿ
ಮತ್ತೇನ್ ಮಾಡ್ತಾರೋ ನೋಡೋಣ. ಓಕೆ, ಎಲ್ರಿಗೂ ಗುಡ್ ನೈಟ್. ನನಗೆ ಮಾತ್ರ ಬ್ಯಾಡ್ ನೈಟ್.